ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ರು? ಎಮಿ ಡಿಲೈಟ್ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ. ಸಾಧಾರಣವಾಗಿ ಹಾಗಲಕಾಯಿ ಡಿಶಸ್ನ ಫುಡ್ ಲವರ್ಸ್ ಎಲ್ಲ ಇಷ್ಟಪಟ್ಟು ತಿಂತಾರೆ, ಆದರೆ ಮಕ್ಕಳಿಗೆ ಇದನ್ನು ತಿನ್ನಿಸೋದು ತುಂಬಾ ಕಷ್ಟ. ನಾನಿವತ್ತು ಮಾಡೋಕ್ಕೆ ಹೊರಟಿರೋ ಹಾಗಲಕಾಯಿ 65ನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿದರೆ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಬನ್ನಿ, ಹಾಗಾದರೆ ಕ್ರಿಸ್ಪಿ ಆಗಿರುವಂತಹ ರುಚಿಕರವಾಗಿರುವಂತಹ ಹಾಗಲಕಾಯಿ 65 ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಿಬೇಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹಾಗಲಕಾಯಿ 65 ಮಾಡೋದಕ್ಕೆ ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ಹಾಗಲಕಾಯಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ರೀತಿ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಬೀಜಗಳನ್ನು ಕೂಡ ನಾನು ತೆಗೆದಿಟ್ಕೊಂಡಿದ್ದೀನಿ. ಹಾಗೇ 65 ಮಸಾಲ ಮಿಕ್ಸರ್ ತಯಾರು ಮಾಡ್ಕೊಳ್ಳೋದಕ್ಕೆ 2 ಟೇಬಲ್ಸ್ಪೂನ್ ಮೈದಾ ಹಿಟ್ಟು, 2 ಟೇಬಲ್ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, ಹಾಗೇ 1 ಟೇಬಲ್ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್, 1 ಟೇಬಲ್ಸ್ಪೂನ್ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೀಸ್ಪೂನ್ ಆಗೋಷ್ಟು ಸಕ್ಕರೆ, 1/2 ಟೀಸ್ಪೂನ್ ಆಗೋಷ್ಟು ಸೋಯಾ ಸಾಸ್, ಹಾಗೆಯೇ 1/2 ಟೀಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್, ಇದು 1 ಟೀಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್, ಇದು 1 ಟೀಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಹಾಗೆ ಇದು 1 ಟೀಸ್ಪೂನ್ ಆಗೋಷ್ಟು ಅಚ್ಚಖಾರದ ಪುಡಿ, ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಟೀಸ್ಪೂನ್ ಆಗೋಷ್ಟು. ನಾವೀಗ ಇದಿಷ್ಟು ಮಸಾಲೆಗಳನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡು ನಾವು ತಗೊಂಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಇದಕ್ಕೆ 2 ಟೇಬಲ್ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಟೇಬಲ್ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, 1 ಟೇಬಲ್ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್, ಹಾಗೆ 1 ಟೀಸ್ಪೂನ್ ಆಗೋಷ್ಟು ಅಚ್ಚಖಾರದ ಪುಡಿ, ಒನ್ ಟೀಸ್ಪೂನ್ ಸಾಂಬಾರ್ ಪುಡಿ, 1 ಟೀಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1/2 ಟೀಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1/2 ಟೀಸ್ಪೂನ್ ಉಪ್ಪು, 1/2 ಟೀಸ್ಪೂನ್ ಆಗೋಷ್ಟು ಸಕ್ಕರೆ, 1/2 ಟೀಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್, 1/2 ಟೀಸ್ಪೂನ್ ಸೋಯಾ ಸಾಸ್, ಹಾಗೆಯೇ 1 ಟೇಬಲ್ಸ್ಪೂನ್ ನಾವು ಎತ್ತಿಟ್ಕೊಂಡಿದ್ದಂತಹ ಮೊಸರು. ಇದೆಲ್ಲವನ್ನು ಕೂಡ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆಯೇ ಮಿಕ್ಸ್ ಮಾಡ್ಕೋತಾ ಅಗತ್ಯವಿರುವಷ್ಟು ನೀರನ್ನು ಕೂಡ ನಾವು ಸೇರಿಸ್ಕೋಬಹುದು. ಎಲ್ಲ ಮಸಾಲೆಗಳನ್ನು ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಈ ರೀತಿ ಹಾಗಲಕಾಯಿನ ಕೂಡ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು 15 ಮಿನಿಟ್ಸಷ್ಟು ರೆಫ್ರಿಜರೇಟ್ರಲ್ಲಿ ಇಟ್ಕೊಳ್ಳೋಣ. ಆ ನಂತರ ನಾವು ಡೀಪ್ ಫ್ರೈ ಮಾಡಬಹುದು. ನೋಡ್ತಾ ಇದ್ದೀರಲ್ಲ, ಹಾಗಲಕಾಯಿ ಮಿಕ್ಸ್ 15 ಮಿನಿಟ್ಸಷ್ಟು ಮ್ಯಾರಿನೇಟ್ ಆಗಿದೆ. ನಾವೀಗ ಇದನ್ನು ಒಂದು ಬಾಣಲಿನಲ್ಲಿ ಎಣ್ಣೆಕಾಯಕ್ಕೆ ಇಟ್ಕೊಂಡು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಳ್ಳೋಣ. ಎಣ್ಣೆ ಕಾದಿದೆ. ನಾನೀಗ ಮ್ಯಾರಿನೇಟ್ ಆಗಿರುವಂತಹ ಹಾಗಲಕಾಯಿ ಸ್ಲೈಸಸ್ನ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಾ ಹೋಗ್ತೀನಿ. ಸಾಮಾನ್ಯವಾಗಿ ಹಾಗಲಕಾಯಿ ಎಲ್ರಿಗೂ ಇಷ್ಟನೇ, ಆದರೆ ಅದರ ಕಹಿ ಗುಣದಿಂದ ಮಕ್ಕಳು ಅದನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಪಲ್ಯ ಅಥವಾ ಗೊಜ್ಜುಗಳಲ್ಲಿ ಮಕ್ಕಳು ಹಾಗಲಕಾಯಿ ತಿನ್ನಲ್ಲ. ನೀವು ಹೀಗೇನಾದರೂ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಬಿಟ್ಟು ಮಾಡಿರೋಷ್ಟು ಹಾಗಲಕಾಯಿ 65ನ ಖಾಲಿ ಮಾಡ್ತಾರೆ. ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಹಾಗಲಕಾಯಿ ಚಿಪ್ಸ್ ಹಾಗೆ ಪಕೋಡ ಮಾಡೋದನ್ನ ಕೂಡ ತೋರಿಸ್ಕೊಡ್ತೀನಿ. ನೋಡಿ, ಮೀಡಿಯಂ ಫ್ಲೇಮಲ್ಲಿ ಹೀಗೆ ನಿಧಾನಕ್ಕೆ
ಡೀಪ್ ಫ್ರೈ ಮಾಡ್ಕೊಡೋಣ. ಹಾಗಲಕಾಯಿ 65 ಫ್ರೈ ಆಗಿದೆ. ನಾನೀಗ ಇದನ್ನು ಎಣ್ಣೆಯಿಂದ ತೆಕ್ಕೊಳ್ತೀನಿ. ನೋಡಿದ್ರಲ್ಲ, ಕ್ರಿಸ್ಪಿ ಆದಂತಹ ಹಾಗೆ ರುಚಿಕರವಾದಂತಹ ಹಾಗಲಕಾಯಿ 65 ಎಷ್ಟು ಸುಲಭವಾಗಿ ತಯಾರಿಸಬಹುದು ಅಂತ. ನಾವಿದನ್ನು ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಕೂಡ ತಿನ್ನಬಹುದು, ಹಾಗೆಯೇ ಸ್ಟ್ಯಾಟಸ್ ಆಗಿ ಕೂಡ ಬಳಸಬಹುದು. ಇನ್ನು ರೈಸ್ಗೆ ನಾವಿದನ್ನು ಸೈಡ್ ಡಿಶ್ ಆಗಿ ಕೂಡ ತಿನ್ನಬಹುದು.